कन्हैया लाल हत्ये खंडिसी रायबाग दल्ली नडेदंतह प्रतिभटने विश्व हिंदू परिषत् वतियिंद पट्टणदल्ली प्रतिभटने नडेसुत्तिरुवंतह कार्यकर्तरु बेळगावी जिल्लेय रायबाग पट्टणदल्ली नडेदंतह रैली कन्हैया लाल कोले आरोपिगळिगे गल्लु शिक्षे नीडुवंते हिंदू कार्यकर्तरिंद ओत्ताय रायबाग तहसीलदार मूलक राज्यपालरिगे मनवि सल्लिसिदंतह कार्यकर्तरु रायबाग पोलीस ठाणे व्याप्तियल्लि हिंदू कार्यकर्तरिंद नडेयुत्तिरुवंतह रैली ಭಾರತದಲ್ಲಿ ಪುರೋಗಾಮಿ ಮುಸಲ್ಮಾನ್ ಯುವಕರು ದೇಶದ ಜನರಲ್ಲಿ ಭಯ ಹಾಗೂ ಆತಂಕ ಹುಟ್ಟಿಸುತ್ತಿದ್ದಾರೆ. ಕೇವಲ ಕರ್ನಾಟಕದಲ್ಲಿಯೇ 200ಕ್ಕೂ ಹೆಚ್ಚು ಉಗ್ರಗಾಮಿಗಳಿದ್ದು ಇವರು ಕರ್ನಾಟಕದ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆ. ಇಸ್ಲಾಮಿಕ್ ಹೆಸರಿನಲ್ಲಿ ದೇಶದ ಸಾಮಾನ್ಯ ಜನರಲ್ಲಿ ಭಯ ಆತಂಕ ಹುಟ್ಟಿಸುವುದು ಅಮಾಯಕ ಕೃತ್ಯ. ಅಮಾಯಕರ ಹತ್ಯೆ ಮಾಡುವುದು ಸಾರ್ವಜನಿಕರ ಆಸ್ತಿ ಪಾಸ್ತಿ ನಾಶ ಮಾಡುವುದು ಮುಸ್ಲಿಂ ಭಯೋತ್ಪಾದಕರ ನಿತ್ಯ ಕೆಲಸವಾಗಿದೆ. ಭಾರತ ಸರ್ಕಾರ ಈ ಭಯೋತ್ಪಾದಕ ಚಟುವಟಿಕೆ ನಿಗ್ರಹಿಸಲು ಕಾರ್ಯಪ್ರವೃತ್ತರಾಗಿದ್ದರೂ ಸಹ ಕರ್ನಾಟಕ ಬೆಂಗಳೂರು ಇವರ ಆಶ್ರಯ ಸ್ಥಾನವಾಗಿದೆ. ಇಂತಹ ಮುಸ್ಲಿಂ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಉದಯಪುರದಲ್ಲಿ ಜಿಹಾದಿ ಭಯೋತ್ಪಾದಕ ಮಾಡಿದ ಅಮಾಯಕ ಹತ್ಯೆಯನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ತೀವ್ರವಾಗಿ ಖಂಡಿಸುತ್ತದೆ. ಹತ್ಯೆಯಾದ ಕನ್ಹಯ್ಯಲಾಲ್ ಅವರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಗಳ ಪರಿಹಾರವನ್ನಾಗಿ ಒದಗಿಸಬೇಕು ಹಾಗೂ ಅಪರಾಧಿಗಳ ವಿರುದ್ಧ ತಕ್ಷಣ ಕಠಿಣ ಕ್ರಮ ಜರುಗಿಸಲು ಈ ಮೂಲಕ ನಾವು ಒತ್ತಾಯಿಸುತ್ತಿದ್ದೇವೆ.